ಹೋಗಿ ಬಾ 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 ಬಾ. ಅದಂಪು ಅವ್ರದ್ದು ಕುಪ್ಪಳ್ಳಿಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು 2 ಕಿಲೋಮೀಟರ್ಸು ಈ ಕಡೆ ಸೈಡಿಂದ. ಕರೆಕ್ಟಾಗಿದೆ. 49 ಕಿಲೋಮೀಟರ್ಸ್ 50 ಅನ್ಕೊಳ್ಳಿ. ಅವ್ರ ಸ್ಪೀಡ್ ನೋಡು. ಈಗ ಅಂತೂ ಇಂತೂ ತೀರ್ಥಳ್ಳಿ ಎಂಟ್ರಿ ಕೊಟ್ವಿ. ಇಲ್ಲಿಂದ ಹೇಗೆ ಹೋಗ್ಬೇಕು ರೋಡ್ ಅಂತ ನೋಡಬೇಕು. ತೀರ್ಥಳ್ಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ರಾಷ್ಟ್ರಕವಿ ಕುವೆಂಪು ಅವರ ಊರು. ತೀರ್ಥಳ್ಳಿಗೆ ಮುಂಚೆ ಒಂದ್ಸಲ KTM ಇರುವಾಗ ಬಂದಿದೆ. ಇಲ್ಲಿ ಬಂದು ಕುವೆಂಪು ಅವರಿರೋ ಜಾಗ ಇದ್ದಿದ್ದು, ಆಮೇಲೆ ಕುಂದಾದ್ರಿ ಹಿಲ್ಸ್ ಟ್ರೆಕ್ಕಿಂಗ್ ಮಾಡಿದ್ವಿ. ಕುಂದಾದ್ರಿ ಹಿಲ್ಸ್ ಆದಮೇಲೆ ಇನ್ನೊಂದು ಯಾವುದೋ ಇದೆ, ಕವಲೆ ದುರ್ಗ. ಕುಂದಾದ್ರಿ ಹಿಲ್ಸ್ ಹೋಗಿದ್ವಿ, ಕವಲೆ ದುರ್ಗ ಟ್ರೆಕ್ಕಿಂಗ್ ಮಾಡಿದ್ವಿ, ಇಲ್ಲೆಲ್ಲ ಓಡಾಡಿದ್ವಿ. ಇಲ್ಲೇ ರೈಟಲ್ಲಿ ಹೋದರೆ ಒಂದು ಲಾಡ್ಜ್ ಇದೆ, ಅಲ್ಲಿ ಸ್ಟೇ ಮಾಡಿದ್ವಿ. ರೈಟ್ಗೆ ಹೋಗಬೇಕು ಇಲ್ಲಿ. ಇಲ್ಲಿ ನೋಡಿ, ಕುವೆಂಪು ಅವರ ಸ್ಟ್ಯಾಚ್ಯೂ ಹಾಕಿದ್ದಾರೆ, ಸಲ್ಯೂಟ್. ಹಿಂಗೆ ಮುಂದೆ ಹೋದರೆ ನಮ್ಗೆ ಇವಾಗ ಒಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಿಗೆ ಮುಂಚೆ ಅಂದರೆ ಬಲ್ಗಡೆ ಇದ್ದಿದ್ದು ನಾನು ಲಾಡ್ಜು. ಆಫೀಸ್ ಕೊಲೀಗ್ಸ್ ಎಲ್ಲ ಬಂದಿದ್ವಿ, ಮೋಸ್ಟ್ಲಿ 2017-18 ಇರಬೇಕು. ಅದೇ ಲಾಡ್ಜಲ್ಲಿ ಇದ್ದಿದ್ದು. ಶ್ರೀ ಜಯಚಾಮರಾಜೇಂದ್ರ ಸೇತುವೆ ಅಂತ ಇದೆ, ಸಖತ್ತಾಗಿದೆ. ಏ ಪೀಸ್, ಶೃಂಗೇರಿ ಕೊಪ್ಪ ಅಂತ ಬೋರ್ಡ್ ಹಾಕಿದ್ದಾರೆ. ಹಿಂಗೆ ಹೋಗ್ತೀವಿ, ಶೃಂಗೇರಿಗೆ ಹೋಗ್ತಿದ್ದೀವ ಗೊತ್ತಿಲ್ಲ, ಮ್ಯಾಪ್ ಕರ್ಕೊಂಡು ಹೋದಂಗೆ ಹೋಗೋದು. ಫ್ರೆಶ್ ಆಗಿ ಹಾಕಿರೋದು ಅನ್ಸುತ್ತೆ ಟಾರು. ಇನ್ನು ಒಂದು ಸೈಡ್ ಚೆನ್ನಾಗಿದೆ, ಒಂದು ಸೈಡು ಚೆನ್ನಾಗಿಲ್ಲ. ಪ್ಯಾಚಿ ಪ್ಯಾಚಿ ರೋಡ್ ಇಲ್ಲ ಅಂದರೆ ಚೆನ್ನಾಗಿ ಓಡಿಸ್ಬೋದು. ಬಾ 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 ಅದು ರೋಡು ಹೋಗಿ ಬಾ 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 ಅದು GS ಅನ್ನೋದು ಅದಕ್ಕೆ.
ಹುಬ್ಬಳ್ಳಿಗೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗ್ಬೇಕು 2 ಕಿಲೋಮೀಟರ್ಸ್ ಈ ಕಡೆ ಸೈಡಿಂದ. ಸುಮ್ಮನೆ ಬೀಟ್ಸ್ ಹೊಡಿತಾ ಇದ್ದಾರೆ. ಹಂಗೆ ಹೋಗೋಣ, ಹೋಗ್ಬೇಕಾ? ಹಾಂ ಹಂಗೆ ಹೋಗೋಣ. ಸುಮ್ಮನೆ ಸುತ್ತಿದೆ ಅಷ್ಟೆ ಮಜಾಕ್ಕೆ. ಹಿಂಗೆ ಓಕೆ, ಶೃಂಗೇರಿ ಕಡೆ ಹೋಗೋಣ ಮತ್ತೆ ಕಂಟಿನ್ಯೂ ಮಾಡಿ. ಕಾಡ್ಸ್ತಾರ ಫುಲ್ಲು ಅಪ್ಪೀಲ್ಸ್ ಇದೆ, ಆದರೆ ರೋಡ್ ಚೆನ್ನಾಗಿದೆ. ಎಲ್ಲೋಗಿ ಜಾಯಿನ್ ಆಗ್ತೀವಿ ಅಂತ ಕುತೂಹಲ ನನಗೆ. ಹೋಗೋಣ, ಬ್ರೇಕ್ ಬೇಕಾ? ಹೋಗೋಣ ಹೊಡಿವಾಗ ಫ್ಲೋ ಸಿಗುತ್ತೆ, ಒಂದು ಫ್ಲೋ ಸಿಕ್ಕಾಗ ಹೊಡ್ಬಿಡ್ಬೇಕು. ಏನ್ ಬ್ರೋ, ಏನ ಲೆಫ್ಟ್ ತಗೋಂತ ಇದೆ? ಯೂ ಟರ್ನ್ ಎಲ್ಲ ಇರ್ತದೆ. ಮಿಸ್ ಮಾಡಿದ್ವಾ ರೋಡ್? ಮಿಸ್ ಮಾಡಿದ್ವಾ ರೋಡ್? ಮಿಸ್ ಆಗಿದ್ದಕ್ಕೆ ಅದಂಗೆ ಹೇಳ್ತಿರೋದು. ಹೌದು ಬ್ರೋ, ಹಿಂದೆ ನಾವು ರೈಟ್ ತಗೊಂಬೇಕಾಗಿತ್ತು. ಹಾ ಅದಕ್ಕೆ. ಟ್ರಿಪಲ್ ರಶ್. ಹಾಯ್, ನಾನು ಡೈ ಮಾಡ್ತೀನಿ ವಿಡಿಯೋಸ್. ಹೌದಾ? ಒಂದ್ ಸೆಲ್ಫಿ ಬನ್ನಿ ತಗೊಳದ. ಏನ ತರೋದು? ನಾನೀಗ ಫಸ್ಟ್ ಇಯರ್. ಏನ್ ಫಸ್ಟ್ ಇಯರ್? ಪಿ ಸಿ. ಹಾ ಪಿ ಸಿ. ಸೂಪರ್. ಎಲ್ಲಿ ಇಲ್ಲೇನಾ ಕಾಲೇಜು? ಹಾ ಇಲ್ಲ, ಶೃಂಗೇರಿ ಅಣ್ಣ. ಶೃಂಗೇರಿ. ಅಪ್ ಆ್ಯಂಡ್ ಡೌನ್ ಮಾಡೋದು? ಓ ಕಾಣ್ತಿಲ್ಲ ಅಣ್ಣ, ಎಂತ ಮಾಡಲಿ? ರಿವರ್ಸ್ ತೆಗಿತಾ ಇದ್ದೀವಿ. ತಿರುಗಿಸ್ಕೊಂತಿದ್ದೀರಿ? ನಾವು ಇವಾಗ ಕುದುರೆ ಮುಖ. ಹೌದಾ? ಹ್ಮ್, ವಿಡಿಯೋಸ್ ಎಲ್ಲ ನೋಡ್ತಿದ್ದೀನಿ. ಆಕ್ಚುಲಿ ಸಿಗಲ್ಲ ಅಂತ. ನಾವ್ ಹಿಂಗೆ ಟ್ರಿಪ್ ಹೊಡಿತಾ ಇದೀವಿ. ಯಾರಿಗೆ ಸಿಕ್ತವ್ರು ಅದೇ ಹೇಳ್ತಾ ಇದ್ರು, ಸರ್ಪ್ರೈಸ್ ಆಯ್ತು ಬ್ರೋ ಅಂತ. ನಿಮ್ಮ ಹೆಸರೇನು? ಅನಂತ. ಅನಂತ್, ಸೂಪರ್ ಬ್ರೋ. ಅಣ್ಣ ಫುಲ್ ಶಾಕ್, ಹಿಂದೆ ಸೌಂಡ್ ಬಂತ ಎಕ್ಸಾಸ್ಟ್ ಇಂದ. ಹಿಂದೆ ನೀವು ಗಾಡಿ ನೋಡಿ ಗೊತ್ತಾಯ್ತಾ? ಗಾಡಿ ನೋಡಿದ್ರೆ ಗೊತ್ತಾಯ್ತು, ಮತ್ತೆ ನಿಮ್ ಜಾಕೆಟ್ ನೋಡಿದ್ರೆ ಗೊತ್ತಾಯ್ತು. ಬನ್ನಿ ಇವಾಗ ಬರುತ್ತೆ ಫೋಟೋ. ಹಾ ಸೂಪರ್ ಬ್ರೋ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಬ್ರೋ, ಸಿಗೋಣ, ಬಾಯ್. ಸರಿ, ಕರ್ಕಟಕ್ಕೆ ಕರ್ಕೊಂಡು ಹೋಗಪ್ಪ ಮ್ಯಾಪೆ. ಕುದುರೆ ಮುಖ ಕರ್ಕೊ ಹೋಗು ಅಂದ್ರೆ ಇನ್ನೆಲ್ಲಾರ ಕರ್ಕೊ ಹೋಗ್ಬಿಡ್ಬೇಡ. ಕುದುರೆ ಮುಖ ಕರ್ಕೊಂಡು ಹೋಗೋಕ್ಕೆ ಇಲ್ವಾ, ನಮಗೆ ಅಷ್ಟೇ ಬೇಕಿರೋದು. ಯಾರಾದರೂ ವಿಡಿಯೋ ನೋಡುವಾಗ ಸ್ಪೀಡ್ ಹೋಗೋದು, ಫಾಸ್ಟ್ ಹೋಗೋದು ನೋಡೋದು ನೋಡಿಬಿಟ್ಟು ಇವ್ರಂಗೆ ಓಡಿಸ್ಬೇಕಂತ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾವು ಈ ಥರ ಲಾಂಗ್ ಬಂದಾಗ ಎಲ್ಲೋ ಒಂದು ಕಡೆ ಬೋರ್ ಆದಾಗ ಒಂದು ಪಾಯಿಂಟಲ್ಲಿ ಹೋಗ್ತೀವಿ ಅಷ್ಟೇ ಸ್ಪೀಡು. ಇಡೀ ಟ್ರಿಪ್ಪು ಹಂಗೆ ಓಡಿಸಲ್ಲ ಯಾರೂ. ಅದು ತುಂಬ ರಿಸ್ಕು, ತುಂಬ ಡೇಂಜರು. ಎಲ್ಲೋ ಒಂದು ಕಡೆ ನಿಮ್ಗೊಂಚೂರು ರೋಡ್ ಚೆನ್ನಾಗಿದೆ ಅನಿಸ್ದಾಗ ಯಾವಾಗೋ ಒಬ್ಬರು ಒಂದೊಂದ್ಸಲ ಥ್ರಾಟಲ್ ಓಪನ್ ಮಾಡೋಕ್ಕೂ ಪೂರ್ತಿ ಹಂಗೆ ಓಡ್ಸೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಅದೆಲ್ಲ ನೆನ್ಪಿಟ್ಕೊಬೇಕು, ತಲೆಯಲ್ಲಿ ಇಟ್ಕೊಬೇಕು. ಅವ್ರು ಓಡಿದ್ರು ನಾವು ಓಡಿದ್ವಿ ಅಂತ ಅನ್ನೋದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ನೀವು ನೋಡೋದ 8-10 ನಿಮಿಷ ಇರುತ್ತೆ ವೀಡಿಯೋ, ಹೆಚ್ಚಂದ್ರೆ 15 ನಿಮಿಷ ಇರುತ್ತೆ. ನಾವೆಷ್ಟು ಒಂದಿನಕ್ಕೆ 300-400 ಕಿಲೋಮೀಟರ್ ಎಲ್ಲ ಕವರ್ ಮಾಡ್ತಾ ಇರ್ತೀವಿ. ಏನು ಅಷ್ಟು ಹಂಗೆ ಓಡಿಸ್ತೀವಾ? ಇಲ್ಲ. ಸೊ ನೀವು ಅದನ್ನ ನೋಡ್ಬಿಟ್ಟು ಹಿಂಗೆ ಅಂತ ಅನ್ಕೊಬಾರ್ದು. ವಿಡಿಯೋ ಎಡಿಟ್ ಮಾಡಿದಾಗ ನಮಗೆ ಬೇಕಾಗಿರೋದಷ್ಟೇ ಸೆಲೆಕ್ಟ್ ಮಾಡಾಕ್ತೀವಲ್ವಾ? ಜಸ್ಟ್ ಒಂದು ವಿಚಾರ ಹೇಳೋಣ ಅಂತ ಹೇಳಿದೆ ನಿಮಗೆ ಅಷ್ಟೆ. ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ಕರೆಕ್ಟಾಗಿದೆ. 49 ಕಿಲೋಮೀಟರ್ಸ್, 50 ಅನ್ಕೊಳ್ಳಿ. ನಿಲ್ಲಿಸ್ಬೇಕಾ? ಏನಾದ್ರು ಸಿಕ್ಕಿದ್ರೆ ನಿಲ್ಸೋಣ, ಇಲ್ಲ ಅಂದರೆ ಮುಂದೆ ಹೋಗೋಣ ಅಷ್ಟೆ. ಈ ಕಡೆ ರೂಟ್ಗಳೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಬರೋದಕ್ಕೆ.